ಚನ್ನಪಟ್ಟಣ ಕ್ಷೇತ್ರದಾದ್ಯಂತ ಹೆಚ್ಡಿಕೆ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಪುತ್ರ ನಿಖಿಲ್ ಗೆಲ್ಲಿಸಲು ಭರ್ಜರಿ ಮತಯಾಚನೆ ಮಾಡುತ್ತಿದ್ದಾರೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ. ಹೌದು, ಕಡೆಯಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಆಣಿಗೆರೆ ಗ್ರಾಮದಲ್ಲಿ ಕುಮಾರಸ್ವಾಮಿ ಅವರು ಮತಬೇಟೆ ನಡೆಸಿದ್ದಾರೆ. ಗ್ರಾಮಸ್ಥರ ಸಮಸ್ಯೆ ಮನವಿಯನ್ನು ಆಲಿಸಿದ್ದಾರೆ. ಹೆಚ್ಡಿಕೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆಯನ್ನು ನೀಡಿದ್ದಾರೆ. ಪಕ್ಷದ ಗೆಲುವಿಗೆ ಸಂಘಟನೆಗೆ ದೇವೇಗೌಡರ ಶಕ್ತಿ ದೊಡ್ಡದಾಗಿದೆ. ದೇವೇಗೌಡರ ಕಾರ್ಯಕ್ರಮಗಳೇ ನಿಖಿಲ್ ಗೆಲುವಿಗೆ ಶ್ರೀರಕ್ಷೆ. 100% ನಿಖಿಲ್ ಗೆಲ್ತಾರೆ ಅಂತ ಹೆಚ್ಡಿಕೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಚುನಾವಣಾ ಹಕಾಡ ದಿನೇ ದಿನೇ ರಂಗೇರ್ತಾ ಇರ್ತಕ್ಕಂಥದ್ದು ಏನು ಪುತ್ರನ ಪರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದರ ಮಾತಾಡ್ತೇನೆ ಸರ್. ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹೇಗಿದೆ ಸರ್ ರೆಸ್ಪಾನ್ಸ್ ಕ್ಷೇತ್ರದಲ್ಲಿ? ಇಲ್ಲ, ಅತ್ಯದ್ಭುತವಾದಂಥ ರೀತಿಯ ಒಂದು ಸ್ಪಂದನೆ ಇದೆ ಮತದಾರರಲ್ಲಿ. ಯಾವುದೇ ರೀತಿಯ ಅನುಮಾನಗಳಿಲ್ಲ. ಈ ಚುನಾವಣೆ ಈಗಾಗಲೇ ಮತದಾರರು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. JDS ಮತ್ತು BJPಯ ಮಿತ್ರ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡತಕ್ಕಂಥ ನಿರ್ಧಾರಗಳು ಈಗಾಗಲೇ ಜನತೆಯ ಮನಸ್ಸಿನಲ್ಲಿ ಬಂದಿದೆ. ಇನ್ನು 2 ದಿನಗಳಷ್ಟೇ ಇರತಕ್ಕಂಥದ್ದು ಏನು ಬಹಿರಂಗ ಪ್ರಚಾರಕ್ಕೆ ಯಾವ ರೀತಿ ಕಾರ್ಯತಂತ್ರಗಳನ್ನ ರೂಪಿಸ್ಕೊಂಡಿದ್ದೀರಿ? ಏನು ಕಾರ್ಯಕ್ರಮಗಳು ನಡೀತಿದೆ ಅದನ್ನು ಮುಂದುವರಿಸಿದ್ದೇವೆ. ಕೊನೆಯ ದಿನ ಒಂದು ಬಹಿರಂಗ ಸಭೆ ಇಟ್ಟಿದ್ದಾರೆ. ಸರ್, ಯಾರೆಲ್ಲ ಪಾಲ್ಗೊಳ್ಬೋದು ಸರ್? ಈಗಾಗಲೇ ಎನ್ ಡಿ ಎ ನಾಯಕರುಗಳು ಕೂಡ BJP JDSನ ನಾಯಕರುಗಳು ಕೆಲವು ಪ್ರಮುಖರು ಬಂದು ಭಾಗವಹಿಸ್ತಾರೆ. ಸರ್, ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅನಾರೋಗ್ಯದ ನಡುವೆ ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಪ್ರತಿನಿತ್ಯ ಕಳೆದ 6 ದಿನಗಳಿಂದಲೂ ಕೂಡ ನಿರಂತರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದನ್ನು ಕೂಡ ಕೆಲವರು ವಿರೋಧಿಗಳು ಅಣಕಿಸುವಂಥ, ವ್ಯಂಗ್ಯ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಯಾವ ದೇವೇಗೌಡರು ಶ್ರಮಜೀವಿ. ಅವರು ಎಂದೂ ಸಹ ಪಕ್ಷದ ಸಂಘಟನೆ ಅಂದಾಗ ಎಷ್ಟೇ ಸಮಸ್ಯೆಗಳಿದ್ರೂ ಆ ಸಂಘಟನೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು. ಪಕ್ಷದ ಗೆಲುವಿಗೋಸ್ಕರವಾಗಿ ಇವತ್ತು ಅವ್ರ ಹೋರಾಟ ಏನಿದೆ ಅದು ದೊಡ್ಡ ಶಕ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಕ್ಕೆ. ಸರ್, ಇಡೀ ಸರ್ಕಾರನೇ ಇವತ್ತು ಚನ್ನಪಟ್ಟಣದಲ್ಲಿ ಬಿಡಾರ ಹೂಡಿದೆ. ಹೇಗಿದೆ ಸರ್ ಅದರ ಬಗ್ಗೆ? ಯಾವ ರೀತಿ ಎಷ್ಟೇ ಒತ್ತಡಗಳನ್ನು ತಂದು ಎಷ್ಟೇ ಮಂತ್ರಿಗಳು MLA ಗಳನ್ನು ಹಾಕಿದ್ರು ಇಲ್ಲಿಯ ಜನರ ಮನಸ್ಸನ್ನು ಪರಿವರ್ತನೆ ಮಾಡೋದು ಕಷ್ಟ. ಸೊ, ಇದಿಷ್ಟು ಏನೋ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ TV5 ಕನ್ನಡ, ಚನ್ನಪಟ್ಟಣ.